ಬೇಕಾ ಬಿಟ್ಟು ಹೇಳಿಕೆ ನೀಡ್ತಿದ್ದಾರಾ ಬಿಜೆಪಿಗರು ಕಾಂಗ್ರೆಸ್ ಸೇರೋಕೆ ತುದಿಗಾಲಲ್ಲಿ ನಿಂತಿದ್ದಾರಾ ಬಿಜೆಪಿಗರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕಾಂಗ್ರೆಸ್ನ ಐವತ್ತು ಜನ ಶಾಸಕರುಗಳು ಬಿಜೆಪಿಯ ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದಾರೆ ಸದ್ದಿದ್ದಾರೆ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರೆ ಅಂತ ಮಾಜಿ ಸಚಿವ ಬಿಜೆಪಿಯ ಮುರುಗೇಶ್ ಅವರು ಬಾಂಬ್ ಸಿಡಿಸಿದ್ರು ಸುಮ್ಮನೆ ಎಲ್ಬಿಲ್ದ ನಾಲ್ಗೆ ಅನ್ಬಿಟ್ಟು ಬಾಯಿಗೆ ಬಂದಿದ್ದು ಹೇಳ್ತಾ ಇರೋದು ನಿರಾಣಿ ಅವರು ಅಂತಲ್ಲ ಒಂದಷ್ಟು ಜನ ಇದೀಗ ಅಬಕಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ ಅವರು ನೇರವಾಗಿ ಬಿ ಜೆ ಪಿ ವಿರುದ್ಧ ಗುಡುಗಿದ್ದಾರೆ ಬಿ ಜೆ ಪಿ ಅವರಿಗೆ ಮಾಡೋಕೆ ಕೆಲಸ ಇಲ್ಲ ಬಾಯಿಗೆ ಬಂದಿದ್ದು ಹೇಳ್ಕೊಂಡು ತಿರುಗ್ತಾವ್ರೆ ಐವತ್ತು ಜನ ಯಾರು ಅವ್ರ ಪಕ್ಷದಿಂದ ಬಿಟ್ಟು ನಮಗೆ ಬರ್ತಾರಲ್ಲ ಅದನ್ನು ತಡಿಯೋಕೆ ಸುಮ್ಮನೆ ಗುಲ್ ಸುದ್ದಿ ಹಬ್ಸ್ತಾವ್ರೆ ಯಾರು ಹೋಗ್ಬೇಡಿ ಯಾಕೆಂದ್ರೆ ಅವ್ರ ಕಡೆಯವ್ರೆ ನಮ್ಮ ಕಡೆಗೆ ಬರ್ತಾವ್ರೆ ಅಂತ ಜನ ನೂರ ಮೂವತ್ತೈದು ಸ್ಥಾನ ಗೆಲ್ಸವ್ರೆ ಹೆಚ್ಚು ಕಡಿಮೆ ನೂರ ನಲ್ವತ್ತರಗೂ ಮೆಜಾರಿಟಿ ಬೆಂಬಲ ಗಿಂಬಲ ಸೇರ್ಕೊಂಡು ಯಾರಾರು ದಡ್ಡೂರು ಬಿಟ್ಬಿಟ್ಟು ಮತ್ತೆ ಬಿ ಜೆ ಪಿಗೋ ಅಥವಾ ಇನ್ನೊಂದು ಯಾತ್ಕೋ ಹೋಗಿ ಬೈ ಎಲೆಕ್ಷನ್ ಮಾಡಿಸ್ಕೊಂಡು ಜನ ಕ್ಯಾಕ್ರಸ್ ಉಗಿದು ಓಟ್ ಹಾಕ್ಬಿಟ್ಟು ಸೋಲಿಸ್ಬಿಡ್ತಾರೆ ಈ ಸಲ ಏನಾರು ಅಂಥವೆಲ್ಲ ಆಗ್ಬಿಡ್ತೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಅಂದರೆ ಜನ ಖಂಡಿತ ಓಟ್ ಹಾಕ್ತಾರೆ ತಗೊಂಡೋಗೆಲ್ಲ ನೋಟ್ ಹಾಕಿ ಹಾಕ್ಬಿಡ್ತಾರೆ ಯಾರು ಗೆಲ್ಲಬಾರ್ದು ಅಂತ ಅಂಥ ಪರಿಸ್ಥಿತಿ ಆಗ್ಬಿಡುತ್ತೆ ನಿರಾಣಿಯವ್ರು ಹೇಳ್ತಾರೆ ಐವತ್ತು ಜನ ಬರ್ತಾರೆ ನೋಡ್ತಾಯಿರಿ ಲೋಕಸಭೆ ಹೊತ್ತಿಗೆ ಆಗೋದು ಆಪ್ರೇಷನ್ ಹಸ್ತ ಅಲ್ಲ ಆಪ್ರೇಷನ್ ಕಮಲ ಅಂತ ನಿರಾಣಿಯವರು ಇದಕ್ಕೆ ಮುಂಚೆ ಸ್ವಲ್ಪ ದಿನದ ಮುಂಚೆ ಹೇಳಿದರು ಈಗ ಏಕಾಏಕಿ ಹೇಳಿದ್ದು ಐವತ್ತು ಜನ ಶಾಸಕರು ಸಂಪರ್ಕದಲ್ಲ ಅವರೇ ಅಂತ ಏನಕ್ಕೆ ಸಂಪರ್ಕದಲ್ಲವರು ಪ್ರಿಯಾಂಕರ್ಗೆ ಅವ್ರು ಇತ್ತೀಚೆಗೆ ಹೇಳ್ತಿದ್ರು ಅಮಿತ್ ಶಾ ಅವ್ರದ್ದು ಮತ್ತೊಬ್ರದ್ದು ವರಿಷ್ಠರು ಕಾಯಿ ಕಾಲು ಹಿಡ್ಕೊಂಬಿಟ್ಟು ಸಾವಿರ ಕೋಟಿ ತಗೊಬಂದುಬಿಟ್ಟವ್ರು ಹಿಂಗಾಗಿ ತಲೆಗೆ ಐವತ್ತು ಕೋಟಿ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾವ್ರೆ ನಮ್ಮ ಹತ್ರ ಎಲ್ಲ ಆಡಿಯೋ ಗಿಡ ಐತೆ ಅನ್ನೋ ಲೆಕ್ಕದಲ್ಲಿ ಹೀಗಾಗಿ ಆ ಕಡೆ ನೋಡಿದ್ರೆ ಅವರು ಕಾನ್ಫಿಡೆಂಟಾಗಿ ಹೇಳ್ತಾರೆ ನಿರಾಣಿ ಅವರು ಐವತ್ತು ಜನ ನಮ್ಮ ಅಂತ ಇದಕ್ಕೆ ಆರ್ ಬಿ ಅವರು ಮಾಡೋ ಕೆಲಸ ಇಲ್ಲ ಬಿ ಜೆ ಪಿ ಅವರಿಗೆ ಅಂತ ಗುಡುಗಿದ್ದಾರೆ ಬಿ ಜೆ ಪಿಗರು ಕಾಂಗ್ರೆಸ್ ಸೇರಲು ತುದಿಗಾಲಲ್ಲಿ ನಿಂತಿದ್ದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಇದನ್ನು ತಡೆಯೋಕ್ಕೋಸ್ಕರ ಬಿ ಜೆ ಪಿ ನಾಯಕರು ಇಲ್ಲ ಸಲ್ಲದ ಸುದ್ದಿಯನ್ನು ಆಪ್ಸಿ ಕಾಂಗ್ರೆಸ್ ಅವ್ರು ಬಿ ಜೆ ಪಿಗೆ ಬರ್ತಾರೆ ಅಂತ ಹೇಳ್ಕೊಂಡು ತಿರ್ಗ್ತವ್ರೆ ಇವೆಲ್ಲ ಏನೂ ವರ್ಕ್ ಆಗೋಲ್ಲ ಜನ ನಿಮ್ಗೆ ಆಶೀರ್ವಾದ ಮಾಡಿರೋದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನೀಟಾಗಿ ಆಡಳಿತಕ್ಕೆ ಚುರುಕು ಮುಟ್ಟ ಕೆಲಸ ಮಾಡಿಸಿ ಅಂತ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಸಿ ಎಂ ಕುರ್ಚಿ ಇವೆಲ್ಲ ಸರ್ಕಾರ ಇವೆಲ್ಲ ಆಗದೆ ಇರೋ ಮಾತು ಅಂತ ತಿಮ್ಮಪ್ಪ ಅವರು ಅವರು ಗುಡುಗಿದ್ದಾರೆ ವೀಕ್ಷಕರೇ ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು